ಇಂದು ಮದುವೆ ಎಂಬುದು ಆಡಂಬರ ಆಗಿದೆ ತಮ್ಮ ಸಿರಿ ಸಂಪತ್ತು ಘನತೆ ಹಾಗೂ ಪ್ರತಿಷ್ಠೆಯನ್ನ ಪ್ರದರ್ಶಿಸಲು ಮದುವೆಯನ್ನ ವೇದಿಕೆಯನ್ನಾಗಿ ಬಳಸಿಕೊಳ್ಳುವ ಈ ಕಾಲದಲ್ಲಿ ಕೇರಳದ ಕಣ್ಣೂರು ಮೂಲದ ವ್ಯಕ್ತಿಯೊಬ್ಬ ತನ್ನ ಮಗಳ ಜೊತೆಗೆ ಇತರೆ ಐವರು ಹೆಣ್ಣು ಮಕ್ಕಳ ಮದುವೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿ ನಿಂತಿದ್ದಾರೆ ಈ ಅಪರೂಪದ ಘಟನೆಗೆ ಕಣ್ಣೂರಿನ ಎಡಚೇರಿ ಸಾಕ್ಷಿಯಾಗಿದೆ ಇಲ್ಲಿನ ಮುಸ್ಲಿಂ ಸಲೀಂ ತನ್ನ ಮಗಳು ರಮೀಸಾ ಮದುವೆ ಜೊತೆಗೆ ವಯನಾಡು ಯಡಚೆರಿ ಗುಡಲೂರ್ ಮಲ್ಲಪುರಂ ಮತ್ತು ಮೆಪ್ಪಯೂರ್ ಮೂಲದ ಬಡ ಕುಟುಂಬದ ಯುವತಿಯರಿಗೆ ಅವರವರ ಧರ್ಮಕ್ಕೆ ಅನುಗುಣವಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡುವ ಮೂಲಕ ಧರ್ಮಕ್ಕಿಂತ ಮಾನವೀಯತೆಯೇ ದೊಡ್ಡದು ಎಂಬುದನ್ನು ಸಾರಿದ್ದಾರೆ ಅಲ್ಲದೆ ಎಲ್ಲಾ ಧರ್ಮಗಳನ್ನು ಗೌರವಿಸುವುದೇ ನಿಜವಾದ ಮಾನವ ಸಂದೇಶ ಎಂಬುದು ಇವರ ಗುರಿಯಾಗಿತ್ತು ಸಾಮೂಹಿಕ ಮದುವೆಯಲ್ಲಿ ಹಿಂದೂ ಸಂಪ್ರದಾಯದಂತೆ ಎರಡು ವಿವಾಹ ಮತ್ತು ಇಸ್ಲಾಮಿಕ್ ಪದ್ಧತಿಯಂತೆ ಮೂರು ವಿವಾಹಗಳನ್ನ ಸಲೀಂ ಎಂಬುವವರು ನೆರವೇರಿಸಿದ್ದಾರೆ ಮಗಳು ರಮೀಸಾ ಸೇರಿದಂತೆ ಎಲ್ಲರೂ ಒಂದೇ ರೀತಿಯ ಸೀರೆಯನ್ನು ಧರಿಸಿದ್ದರು ಸಲೀಂ ಐದು ಹೆಣ್ಣು ಮಕ್ಕಳಿಗೂ ತಲಾ ಹತ್ತು ಸಾವರ ಚಿನ್ನವನ್ನ ಉಡುಗೊರೆಯಾಗಿ ನೀಡಿದ್ರು ವರದಕ್ಷಿಣೆ ಪಡೆಯದಿರುವ ವರರನ್ನ ಹುಡುಕಿ ಬಡ ಯುವತಿಯರನ್ನ ಪತ್ತೆ ಹಚ್ಚಿ ಅವರನ್ನ ಒಂದೇ ವೇದಿಕೆಯಲ್ಲಿ ಮದುವೆ ಮಾಡಿ ನಾವೆಲ್ಲರೂ ಭಾರತೀಯರು ಎಂಬ ಸಂದೇಶವನ್ನ ಸಲೀಂ ಸಾರಿದ್ದಾರೆ